ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮರಕಾಳು ಸಾಣಿಗೆ, ಗ್ರೇಡಿಂಗ್ ಮಷಿನ್ ಮತ್ತು ಇನ್ನಷ್ಟು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ಬನ್ನಿ ವೀಕ್ಷಕರೇ, ನಿಮ್ಮ ಒಂದು ಸಮಯನ ವ್ಯರ್ಥ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ಒಂದು ಸಂಸ್ಥೆಯಲ್ಲಿ ತಯಾರಾಗುವಂತಹ ಯಂತ್ರೋಪಕರಣಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ನನ್ನ ಹೆಸರು ಸಚಿನ್ ದ್ಯಾಮಣ್ಣ ಬಡಿಗೇರ್ ಅಂತ, ಹಿರೇವನ್ನಹಳ್ಳಿ ತಾಲೂಕ್ ಕಲಘಟಗಿ ಜಿಲ್ಲಾ ಧಾರವಾಡ ಕರ್ನಾಟಕ. ನಮ್ದು ಬಸವ ಇಂಡಸ್ಟ್ರೀಸ್ ಅಂತಕ್ಕಂತ ಒಂದು ಕಂಪನಿಯನ್ನ ಕಟ್ಟಿಕೊಂಡು ಅಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಹೊಸ ಹೊಸ ಟೆಕ್ನಾಲಜಿಗೆ ಹೊಂದ್ಕೊಳ್ತಕ್ಕಂತ ಹೊಸ ಹೊಸ ವಿಧವಾದಂತ ಜನರು ಏನ್ ಹೇಳ್ತಾರಲ್ಲ ಅಪೇಕ್ಷೆ ಮಾಡೋಕ್ಕಿಂತ ಮೊದ್ಲೇನೆ ನಾವು ಒಂದು ಮಾಡ್ಬೇಕಂತ ಮಾಡ್ತಾ ಇದೀವಿ. ಅದರಲ್ಲಿ ಒಂದು ಯಾವ್ದು ಇದು ಪವರ್ ಬೀಡರ್ ಅಂತ ಈಗ ಕುಂಟೆ ಹೊಡಿಲಿಕ್ಕೆ ಅಥವಾ ತೋಟಗಾರಿಕಾ ಬೆಳೆಗಳನ್ನ ಬಿತ್ತಲಿಕ್ಕೆ ಸೀಟ್ ಎಲ್ಲರ್ ಕೂಡ ಇದ್ರ ಜೊತೆ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತಾ ಇದೀವಿ. ಹೀಗಾಗಿ ಇದು ಪವರ್ ಬೀಡರ್ ಅಂತ ಬರ್ತದೆ. ಇದು ಬಿತ್ತನೆ ಮಾಡ್ತಕ್ಕಂತ ಕೂರಿಗೆ, ಸ್ವಯಂ ಚಾಲಿತ ಕೂರಿಗೆ. ಇದರಲ್ಲಿ ಕಬ್ಬಿಣದ ಒಂದು ಮಾಡಲ್ ಬರ್ತದೆ, ಸ್ಟೀಲಿಂದು ಬರ್ತದೆ. ಎರಡು ವಿಧವಾದ ತರದಲ್ಲಿ ಇದನ್ನು ರೆಡಿ ಮಾಡ್ತಿದೆ, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಕಬ್ಬಿಣದಲ್ಲಿ ಸಿಗ್ತದೆ. ಇದು ಸ್ವಯಂ ಚಾಲಿತ ಕೂರಿಗೆ. ಇದು ಗ್ರೇಡಿಂಗ್ ಮಷಿನ್ ಅಂತ, ಕಾಳುಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಬರ್ತದೆ. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಕಾಳು ಸ್ವಚ್ಛ ಮಾಡ್ಲಿಕ್ಕೆ ಬರ್ತಕ್ಕಂತ ಒಂದು ಮಷಿನ್ ಇದು. ಯಾಕಂದ್ರೆ ಇವಾಗೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ರೆ ದೊಡ್ಡ ದೊಡ್ಡ ಮಷಿನ್ ಹಾರ್ವೆಸ್ಟಿಂಗ್ ಮಾಡ್ತೀವಿ, ಅವಾಗ ಕಡ್ಡಿ ಮತ್ತು ಮಣ್ಣುಗಳೆಲ್ಲ ಸೇರಿ ಬರ್ತದೆ, ಅವಾಗ ಕ್ಲೀನಿಂಗ್ ಮಾಡ್ಲಿಕ್ಕೆ ಇಕ್ವಿಪ್ಮೆಂಟ್ ಬೇಕಲ್ಲ. ಹೀಗಾಗಿ ಇದು ಗ್ರೇಡಿಂಗ್ ಮಷಿನ್ ಅಂತ. ಇದರಲ್ಲಿ ಗ್ರೇಡಿಂಗ್ ಮತ್ತು ಕ್ಲೀನಿಂಗ್ ಎರಡೂ ಆಗ್ತದೆ. ಬ್ಲೋವೇರ್ ಪ್ಯಾನ್ ಇರ್ತದೆ, ಪ್ಯಾನ್ ಇರೋದ್ರಿಂದ ಡಸ್ಟ್ ಎಲ್ಲ ಹಾರಿ ಹೋಗ್ತದೆ. ಮೂರು ಟೈಪ್ ಗ್ರೇಡಿಂಗ್ ಆಗ್ತದೆ ಸರ್ ಕಾಳು ಇದೆಲ್ಲ. ಹೀಗಾಗಿ ಉತ್ತಮ ಗುಣಮಟ್ಟನೂ ಬರ್ತದೆ, ಬೆಲೆನೂ ಬರ್ತದೆ ರೈತರಿಗೆ ಇದನ್ನ ಬಳಕೆ ಮಾಡೋದ್ರಿಂದ. ಇದು ಅದ ಮಷಿನ್ ರೀ. ಸರ್ ಈ ಒಂದು ಯಂತ್ರದ ಬಗ್ಗೆ ಹೇಳಿ ಸರ್. ಸರ್ ಇದು ಸ್ಪೈರಲ್ ಸಪರೇಟರ್ ಅಂತ, ಕನ್ನಡದಲ್ಲಿ ನಾವು ಮಣಕಾಳು ಸಾಣಿಗೆ ಅಂತ ಕರಿತೀವಿ ಇದನ್ನ. ಇದು ದುಂಡ ಇರ್ತಕ್ಕಂತ ಕಾಳುಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಈ ಕಟಾವಿನ ನಂತರ ಮಣ್ಣೆಲ್ಲ ಸೇರ್ಪಡೆ ಆಗಿಬಿಟ್ಟಿರ್ತದೆ, ಗುಣಮಟ್ಟ ಹಾಳಾಗಿರ್ತದೆ. ಇದರನ್ನ ಬಳಕೆ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಬೆಲೆನೂ ಕೂಡ ಬರ್ತದೆ, ಸ್ವಚ್ಛವಾಗಿ ಬರ್ತದೆ. ಇದು ಎರಡು ಟೈಪ್ ಆಗಿ ಬರ್ತದೆ ಇಲ್ಲಿ. ಈಗ ಒಂದು ದೇವಸ್ಥಾನ ಒಳಗಡೆ ದೀಪ ಹಚ್ಚಲಿಕ್ಕೆ ಅಂತ ಮಾಡಿದ್ದು ಸ್ವಚ್ಛ ಭಾರತದ ಒಂದು ಯೋಜನೆ ಪರಿಕಲ್ಪನೆ ಏನ್ ಮಾಡಿದ್ರಲ್ಲ ಅದರಲ್ಲಿ ನಮ್ಮದು ಒಂದು ನಮ್ಮ ಇಂಡಸ್ಟ್ರೀಸ್ ಒಂದು ಕೊಡುಗೆ ಇರಲಿ ಅಂತ ಹೇಳಿ ಬಸವ ಇಂಡಸ್ಟ್ರೀಸ್ ವತಿಯಿಂದ ನಾವು ಹೇಳಿ ಸರ್. ಮುಖ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ಸ್ವಚ್ಛತೆಯನ್ನ ನೋಡ್ಬೇಕಾಗ್ತದೆ. ಯಾಕಂದ್ರೆ ನಮಗೆ ಎಲ್ಲವನ್ನು ಕಲಿಸ್ಕೊಡೋದು ದೇವ್ರು ಅಂತ ನಾವು ತಿಳ್ಕೊಂತೀವಿ. ನಾವು ಅಲ್ಲಿ ಹೋದ ಟೈಮ್ದಲ್ಲಿ ಅಲ್ಲೇ ಕಲಿಸಿದ್ರೆ ನಮ್ಗೆ ಹೆಂಗ ಮನಃಶಾಂತಿ ಸಿಗೋದು ಹೆಂಗಂತ. ಅದು ಅವಾಗ ನೋಡಿದಾಗ ಎಲ್ಲ ಬಾಜು ಗೋಡೆಗಳಿಗೆ ಹತ್ತಿದ್ರು ಅಥವಾ ಎಣ್ಣೆ ಎಲ್ಲ ಬಳಿತಿತ್ತು. ಎಣ್ಣೆ ವೇಸ್ಟ್ ಆಗೋದ್ರಿಂದ ಆಹಾರ ಧಾನ್ಯ ವೇಸ್ಟ್ ಆದ್ರೆ ಅದು ಯಾರಿಗಾದ್ರೂ ಇದಲ್ಲ. ಹೀಗಾಗಿ ಅದನ್ನೆಲ್ಲ ಪರಿಕಲ್ಪನೆಯಲ್ಲಿ ಇಟ್ಕೊಂಡು ನೋಡಿಕೊಂಡು ಅವಾಗೆಲ್ಲ ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ರೆ ಇದು ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ರೆ ದೀಪಕ್ಕೆ ಹೋಗ್ತದೆ. ದೀಪಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಒಳಗಡೆ ಸ್ಟೋರೇಜ್ ಡಬ್ಬೆ ಇರ್ತದೆ, ಆ ಡಬ್ಬೆದಲ್ಲಿ ಹೋಗಿ ಬರ್ತದೆ. ಇದರ ಡಬ್ಬೆಯಿಂದ ಡಬ್ಬೆ ಇಡಬಹುದು, ಡಬ್ಬೆಯಲ್ಲೇ ಹೋಗಿ ಬರ್ತದೆ. ಹೀಗೆ ಮಾಡೋದ್ರಿಂದ ಇದು ಒಂದು ವ್ಯವಸ್ಥಿತವಾದ ಪರಿಕಲ್ಪನೆ ಆಗ್ತದೆ. ಯಾಕಂದ್ರೆ ಇದರಲ್ಲಿ ಮತ್ತೊಳ್ಳಿ ಮಾರನೇ ದಿವಸ ದೀಪನ ಉರಿತದೆ, ಎಣ್ಣೆ ಸ್ಟೋರೇಜ್ ಇರ್ತದೆ, ಇದರಲ್ಲಿ ಕ್ಲೀನ್ನೆಸ್ ಇರ್ತದೆ, ಗ್ಲಾಸ್ ಇರ್ತದಲ್ಲ, ಬೇರೆ ಪಶು ಪಕ್ಷಿ ಅಥವಾ ಪ್ರಾಣಿಗಳಿಂದ ರಕ್ಷಣೆ ಸಿಗ್ತದೆ. ನಿರಂತರವಾಗಿ ದೀಪ ಬೆಳಗ್ತದೆ ಅಂತ ಒಂದು ಯೋಜನೆ. ಓಕೆ ಸರ್, ನಿಮ್ಮಲ್ಲಿ ಸಿಗುವಂತಹ ಕೃಷಿ ಯಂತ್ರೋಪಕರಣಗಳಿಗೆ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಸಿಗುತ್ತಾ ಸರ್?
ಸರ್ ಸಬ್ಸಿಡಿಗೆ ನಾವು ಹಲವಾರು ಉತ್ಪನ್ನಗಳನ್ನ ಸಬ್ಸಿಡಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿದೀವಿ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ಫಸ್ಟ್ ಗೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ, ಡೆವಲಪ್ಡ್ ಸಿಸ್ಟಮ್ ಆಗಿ ಡೆವಲಪ್ಡ್ ಕಂಪ್ನಿ ಆಗಿರೋದ್ರಿಂದ ಡೆವಲಪ್ಮೆಂಟ್ ಮಾಡಿ ನಾವು ಸಂಶೋಧನೆ ಮಾಡಿ ಮಾಡಿ ಕೊಟ್ಬಿಡ್ತೀವಿ. ಸರ್ಕಾರದ ಮಟ್ಟಿಗೆ ಬರಬೇಕಾದ್ರೆ 5-6 ವರ್ಷಗಳ ಅಥವಾ 2-3 ವರ್ಷಗಳ ಟೈಮ್ ಕಾಲಾವಕಾಶ ಬೇಕಾಗ್ತದೆ. ಹೀಗಾಗಿ ಕೆಲವೊಂದಿಷ್ಟು ಉತ್ಪನ್ನಗಳು ನಮ್ಮಲ್ಲಿ ಸಬ್ಸಿಡಿ ಸಿಗ್ತವೆ, ಕೆಲವೊಂದಿಷ್ಟು ಇನ್ನೂ ಸಬ್ಸಿಡಿ ಹಾಕ್ತಾ ಇದೀವಿ. ಆದ್ರೆ ನಮ್ದು ಸಂಶೋಧನೆಗಳ ನಿರಂತರವಾಗಿ ಸಂಶೋಧನೆ ನಡೀತಾ ಇರ್ತದೆ ನಮ್ಮ ಕಂಪನಿಯಲ್ಲಿ. ಓಕೆ ಸರ್, ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? 8762295294. ಓಕೆ ಸರ್, ಈಗ ಈ ವಿಡಿಯೋ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಆಫೀಸ್ಗೆ ಬಂದು ತಗೊಳಕ್ಕಾಗಲ್ಲ, ನೀವೇನಾದ್ರೂ ಇಲ್ಲಿಗೆ ಡೋರ್ ಡೆಲಿವರಿ ಕೊಡ್ತೀರಾ ಅಂದ್ರೆ ಕೊಡ್ತೀರಾ? ಹೌದು, ನಾವು ಟ್ರಾನ್ಸ್ಪೋರ್ಟಿಗೆ ನಿಮ್ಗೆ ಭಾರತದ ಯಾವುದೇ ಭಾಗದಲ್ಲಿ ಟ್ರಾನ್ಸ್ಪೋರ್ಟಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದೀವಿ. ಓಕೆ ಸರ್, ಹೀಗಾಗಿ ನಿಮ್ಗೆ ಭಾರತದ ಯಾವುದೇ ಭಾಗದಿಂದ ಮೂಲೆಯಿಂದನು ನಮ್ಗೆ ಆರ್ಡರ್ ಮಾಡಿದ್ರೆ ನಾವು ಅವ್ರಿಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು.